गजाननम् भूतगणादिसेवितम् कपित्तजम्बूफलसारभक्षितम् उमासुतम् शोकविनाशकारणम् नमामि विघ्नेश्वर पादपङ्कजम्। स्वागत सुस्वागत। ಈ ವರ್ಷದ ದೃಶ್ಯ ವೈಭವ ರಾವಣನ ಸಂಹಾರ. ಶ್ರೀರಾಮನ ಸತಿ ಸೀತಾಮಾತೆಯನ್ನು ಅಪಹರಿಸಿದ ಲಂಕಾಧೀಶ ರಾವಣನಿಗೆ ರಾಮದೂತರು ಲಂಕೆಗೆ ತೆರಳಿ ಪರಿಪರಿಯಾಗಿ ತಿಳಿ ಹೇಳಿದರು. ಅವರ ಯಾವ ಒಪ್ಪಂದವನ್ನು ಒಪ್ಪಿಕೊಳ್ಳದ ರಾವಣನು ನನ್ನೊಡನೆ ಯುದ್ಧ ಮಾಡಿ ಸೀತೆಯನ್ನು ಬಿಡಿಸಿಕೊಂಡು ಹೋಗಲು ಹೇಳಿ ಆ ನಿಮ್ಮ ಶ್ರೀರಾಮನಿಗೆ ಎಂದು ರಾಮದೂತರಿಗೆ ಹೇಳಿ ಕಳುಹಿಸುತ್ತಾನೆ. ಆಗ ಶ್ರೀರಾಮನು ವಾನರ ಸೈನ್ಯದೊಂದಿಗೆ ಯುದ್ಧಕ್ಕೆ ಸನ್ನದ್ಧನಾಗಿ ಬರುತ್ತಾನೆ. ಆಗ ರಾವಣನು ಶ್ರೀರಾಮನನ್ನು ನೋಡಿ ಓಹೋ ನೀನೆಯೋ ಶ್ರೀರಾಮ, ಹಸುಳೆಯಂತೆ ಕಾಣುವ ನೀನು ನಾನು ಕಳಿಸಿದ ಅತಿರಥ ಮಹಾರಥರನ್ನೆಲ್ಲ ಸಂಹರಿಸಿದೀವಿ ಎಂದರೆ ನೀನು ಪರಾಕ್ರಮಿಯೇ ಸರಿ. ಆದರೆ ಈ ದಶಕಂಠ ರಾವಣನನ್ನು ಸಂಹರಿಸುವುದು ಅಷ್ಟು ಸುಲಭವಲ್ಲ. ಸುಮ್ಮನೆ ನನ್ನೊಡನೆ ಹೋರಾಡುವ ಸಾಹಸ ಮಾಡಬೇಡ, ಹೊರಡು ಇಲ್ಲಿಂದ. ರಾವಣ ರಣರಂಗಕ್ಕೆ ಹೋರಾಡುವ ಒಂದು ಕ್ಷತ್ರಿಯ ಬೆನ್ನು ತೋರಿಸಿ ಓಡಿ ಹೋಗುವುದಿಲ್ಲ. ನಿನ್ನೊಡನೆ ಯುದ್ಧ ಮಾಡಲು ಸಿದ್ಧನಾಗಿಯೇ ಬಂದಿದ್ದೇನೆ. ಆ ಪೂರ್ವ ಅಂತಿಮವಾಗಿ ನಿನಗೆ ಹೇಳುತ್ತಿದ್ದೇನೆ, ನನ್ನ ಸತಿ ಸೀತೆಯನ್ನು ನನ್ನೊಡನೆ ಕಳಿಸಿಕೊಡು. ಸಾಧ್ಯವಿಲ್ಲ, ನಿನಗೆ ಛಲವಿದ್ದರೆ ನನ್ನೊಡನೆ ಹೋರಾಡಿ ಗೆದ್ದು ನಿನ್ನ ಸತಿಯನ್ನು ಬಿಡಿಸಿಕೊಂಡು ಹೋಗು. ಸರಿ, ಹಾಗಾದರೆ ನೋಡು ನನ್ನ ಬಾಣದ ರುಚಿಯನ್ನು. ಶಿರಸ್ಸನ್ನು ತುಂಡರಿಸುತ್ತದೆ, ಆದರೆ ಕ್ಷಣ ಮಾತ್ರದಲ್ಲಿ ಆ ಶಿರಸ್ಸು ಮತ್ತೆ ಕೂಡಿಕೊಳ್ಳುತ್ತದೆ. ಆಗ ರಾವಣ ನಗುತ್ತ ನೋಡಿದೀಯ ಶ್ರೀರಾಮ, ಈ ಲಂಕಾಧೀಶ ರಾವಣನ ಸಾಮರ್ಥ್ಯವನ್ನು ಮುಂದುವರಿಸು ನಿನ್ನ ಶರಪ್ರಯೋಗದ ಉಚ್ಚಾರವನ್ನು. ರಾವಣ ಅಹಂಕಾರದಿಂದ ಅಪ್ಪರಿಸಿ ನಗಬೇಡ, ಈಗ ಎದುರಿಸು ನಾನು ಬಿಡುವ ಈ ಬಾಣವನ್ನು. ರಾಮ ಬಿಟ್ಟ ಈ ಬಾಣವು ರಾವಣನ ಶಿರಸ್ಸನ್ನು ತುಂಡರಿಸಿದರೂ ಮತ್ತೆ ಮೊದಲಿನಂತೆ ಕುಡಿಕೊಳ್ಳುತ್ತದೆ. ಆಗ ರಾವಣನ ಸಹೋದರ ವಿಭೀಷಣನು ಪ್ರಭು ರಾಮಚಂದ್ರ, ರಾವಣನ ಶಿರಸ್ಸನ್ನು ಎಷ್ಟು ಬಾರಿ ಕತ್ತರಿಸಿದರೂ ಪ್ರಯೋಜನವಿಲ್ಲ. ಅವನ ಶಿರಕ್ಕೆ ಗುರಿ ಇಡುವ ಮೊದಲು ಅವನ ವಕ್ಷಸ್ಥಳಕ್ಕೆ ಗುರಿ ಇಟ್ಟು ಬಾಣವನ್ನು ಪ್ರಯೋಗಿಸಿ ಅವನ ಹೃದಯ ಭಾಗದಲ್ಲಿರುವ ಅಮೃತ ಕಳಶವನ್ನು ಭೇದಿಸಿ. ಸರಿ ವಿಭೀಷಣ, ನೀನು ಹೇಳಿದಂತೆ ಮಾಡುತ್ತೇನೆ. ಏಕೆ ಶ್ರೀರಾಮ ಸುಮ್ಮನಾದೆ? ಇಡು ನಿನ್ನ ಬಾಣಗಳನ್ನು ಈ ದಶಕಂಠನ ಮೇಲೆ. ಅನವರತ ಸತ್ಕರ್ಮಗಳು ನಡೆಸಿ ಸದ್ಧರ್ಮದಲ್ಲಿ ನಾನು ನಡೆದಿದ್ದರೆ, ಪಿತೃವಾಕ್ಯ ಪರಿಪಾಲನೆಯಲ್ಲಿ ನಾನು ನಿಸ್ವಾರ್ಥದಿಂದ ನಡೆದಿದ್ದರೆ, ಮುನಿಗಳ ಯಜ್ಞ ಕಾರ್ಯಗಳನ್ನು ರಕ್ಷಿಸಿದ್ದರೆ, ಕಾಯ ವಾಚ ಮನಸ ಏಕಪತ್ನಿ ವತಸ್ಥನಾಗಿದ್ದರೆ, ಈ ಬ್ರಹ್ಮಶರದಿಂದ ದುಷ್ಟ ಸಂಹಾರವಾಗಿ ಲೋಕ ಕಲ್ಯಾಣವಾಗಲಿ, ಲೋಕ ಕಲ್ಯಾಣವಾಗಲಿ. ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ,
ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಭಜಿಸಿ ಅವರು.